ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ಇವಾಗ ನೋಡ್ತಾ ಇರೋದು ಬಿಇಎಲ್ಲಲ್ಲಿ ನಡೀತಿರ್ತಕ್ಕಂಥ ಒಂದು ನೇಮಕಾತಿಯ ವಿವರ. ಇದರ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಘಾಜಿಯಾಬಾದ್, ಉತ್ತರ ಪ್ರದೇಶ್. ಆರ್ಗನೈಸೇಷನ್ ನೇಮು ಬಿಇಎಲ್ ಅಂತಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ. ಇನ್ನು ಪೋಸ್ಟ್ ನೇಮ್ ಬಂದ್ಬಿಟ್ಟು ಡಿಪ್ಲೊಮಾ ಅಪ್ರೆಂಟಿಸ್. ನಂಬರ್ ಆಫ್ ವೇಕೆನ್ಸೀಸ್ ಇಲ್ಲಿ ಇರೋದು 100. ಎಜುಕೇಷನಲ್ ಕ್ವಾಲಿಫಿಕೇಶನ್ ಬೇಕಾಗಿರೋದು ಡಿಪ್ಲೊಮಾ. ಆಫಿಷಿಯಲ್ ವೆಬ್ಸೈಟ್ ಅಂದರೆ bl-india.in. ಇನ್ನು ಅಪ್ಲಿಕೇಶನ್ ಮೋಡ್ ಬಂದ್ಬಿಟ್ಟು ಆಫ್ಲೈನ್ ಅಂತ. ಡಿಪ್ಲೊಮಾ ಅಪ್ರೆಂಟಿಸಲ್ಲಿ ಮೆಕ್ಯಾನಿಕಲ್ ಅವರಿಗೆ 29 ಪೋಸ್ಟ್ಗಳಿವೆ, ಕಂಪ್ಯೂಟರ್ ಸೈನ್ಸ್ ಅವರಿಗೆ 15, ಮಾಡರ್ನ್ ಆಫೀಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೆಕ್ರೆಟರಿ ಪ್ರಾಕ್ಟೀಸ್ ಅವರಿಗೆ 10 ಪೋಸ್ಟ್ಗಳು, ಎಲೆಕ್ಟ್ರಾನಿಕ್ಸ್ ಅವರಿಗೆ 32, ಎಲೆಕ್ಟ್ರಿಕಲ್ ಅವರಿಗೆ 8, ಸಿವಿಲ್ ಅವರಿಗೆ 6, ಮತ್ತು ಇದಕ್ಕೆ ನೀಡ್ತಿರ್ತಕ್ಕಂಥ ಸ್ಯಾಲ್ರಿ 10,400 ಪ್ರತಿ ತಿಂಗಳಿಗೆ. ಇನ್ನು ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನಿಮಗೆ ಡಿಪ್ಲೊಮಾ ಆಗಿರಬೇಕು ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ, ಅಥವಾ ಒಂದು AICTE ಅಂತ ಏನು ಹೇಳ್ತಾರೆ ಅದನ್ನು ರೆಕಗ್ನೈಸ್ಡ್ ಇಂದ ತಮಗೆ ಡಿಪ್ಲೊಮಾ ಆಗಿರಬೇಕು. ಏಜ್ ಲಿಮಿಟ್ ಬಂದ್ಬಿಟ್ಟು 23 ವರ್ಷ ಇಲ್ಲ ಅದಕ್ಕಿಂತ ಕಡಿಮೆ ಇರಬೇಕು, ಮತ್ತು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ SC ST ಅವರಿಗೆ ಕೊಟ್ಟಿದ್ದಾರೆ, ಹಾಗೆ ಫಿಸಿಕಲಿ ಚಾಲೆಂಜ್ಡ್ ಅವರಿಗೂ ಅಂದರೆ ಹ್ಯಾಂಡಿಕ್ಯಾಪ್ಡ್ ಅವರಿಗೂ ಕೊಟ್ಟಿದ್ದಾರೆ. ಇಲ್ಲಿ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ OBC ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ನಿಮ್ಮ ಫೈನಲ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಏನಿರುತ್ತೆ ಡಿಪ್ಲೊಮಾದಲ್ಲಿ ಅದರ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಾಗುತ್ತೆ. ಇನ್ನು ಅಪ್ಲಿಕೇಶನ್ ಫೀ, ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇಲ್ಲಿ ಇರೋದಿಲ್ಲ. ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂದ್ರೆ ನೀವು ಮೊದಲು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದರಲ್ಲಿ ಬೋರ್ಡ್ಸ್ ವೆಬ್ ಪೋರ್ಟಲ್ ಅಂತ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ನೋಡಿ www.mhrdnats.go.in ಗೆ ಇಲ್ಲಿ ರಿಜಿಸ್ಟರ್ ಮಾಡಿದ ಮೇಲೆ ತಾವು ಗೌರ್ಮೆಂಟ್ ಪೋರ್ಟಲ್, ಗೌಟ್ ಅಂದರೆ ಗೌರ್ಮೆಂಟ್ ಪೋರ್ಟಲ್ಗೆ ಹೋಗಿಬಿಟ್ಟು ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇದು ಯಾವಾಗ ಅಂದರೆ 10ನೇ ತಾರೀಕಿನ ಒಳಗಡೆ. ಇನ್ನು ಇಂಪಾರ್ಟೆನ್ಸ್ ಡೇಟ್ಸು ಸ್ಟಾರ್ಟ್ ಆಗಿರೋದೇ 29 ಜುಲೈ 2020, ಇನ್ನು ಲಾಸ್ಟ್ ಡೇಟು 10ನೇ ತಾರೀಕು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಡ್ವರ್ಟೈಸ್ಮೆಂಟು, ರಿಜಿಸ್ಟ್ರೇಷನ್ನು, ಹಾಗೆ ಲಾಗಿನನ್ನು ನಿಮಗೆ ಇವಾಗ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿದೆ ನೋಡಿ, ಇದೊಂದು ಆಫಿಷಿಯಲ್ ನೋಟಿಫಿಕೇಷನ್. ಓಕೆ, ಅಡ್ವರ್ಟೈಸ್ಮೆಂಟ್ ಡಿಪ್ಲೊಮಾ ಅಪ್ರೆಂಟಿಸ್ ಸೆಲೆಕ್ಷನ್, ಇದೊಂದು ಆಫಿಷಿಯಲ್ ನೋಟಿಫಿಕೇಶನ್ ಆಗಿದ್ದು ಇದರಲ್ಲೆಲ್ಲ ಕೊಟ್ಟಿದ್ದಾರೆ. ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಲ್ಲ ಇಂಡಿಯನ್ ಆಗಿರಬೇಕು, ನ್ಯಾಷನಾಲಿಟಿ ಇದೆಲ್ಲ ಇದೆ. ತಮಗೆ ಇದನ್ನು ನಾವು ನಮ್ಮ ಒಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಅದನ್ನು ನೋಡ್ಕೊಂಬಿಟ್ಟು ತಾವು ಅಪ್ಲೈ ಮಾಡಬಹುದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಇಲ್ಲಿದೆ ನೋಡಿ, ಇದೊಂದು ನ್ಯಾಷನಲ್ ಅಪ್ರೆಂಟಿಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ NATS. ಈ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ತಾವು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಒಂದು ವೆಬ್ಸೈಟ್ ಇದ್ದು, ಆ ಒಂದು ವೆಬ್ಸೈಟಿಗೆ ಹೋಗಿಬಿಟ್ಟು ನೋಡಿ, ಇಲ್ಲಿ ಅದಕ್ಕೂ ಕೂಡ ನ್ಯಾಷನಲ್ ಅಪ್ರೆಂಟಿಶಿಪ್ ಟ್ರೈನಿಂಗ್ ಸೆಷನ್ ಅಂತ, ಇದಕ್ಕೂ ಹೋಗಿಬಿಟ್ಟು ತಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ, ಪೇಜ್ ಡ್ಯೂ ಟು ದಿ ಒನ್ ಆಫ್ ದಿ ಫಾಲೋಯಿಂಗ್ ರೀಸನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವಾಗ ಇದು ಬ್ಯುಸಿ ಆಗಿದೆ ಅನಿಸುತ್ತೆ, ಮೋಸ್ಟ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲ ಅಂದರೆ ಯಾವುದಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು, ನೀವು ಈ ಒಂದು ವೆಬ್ಸೈಟಿಗೆ ಹೋಗಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿ. ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಇಲ್ಲಿ ನಾವು ತೋರಿಸಿರ್ತಕ್ಕಂಥ ಒಂದು ವೆಬ್ ಪೇಜಿಗೆ ಹೋಗಿಬಿಟ್ಟು ಇದಕ್ಕೆ ಲಾಗಿನ್ ಆಗಿ, ಲಾಗಿನ್ ಆದಮೇಲೆ ತಾವು ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಸ್ನೇಹಿತರೆ, ನಿಮಗೆ ಈ ಒಂದು ಡೀಟೇಲ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ನ ಮೊದಲನೇ ಸಾರಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಸ್ಗಳು ನಿಮ್ಮ ಒಂದು ನೋಟಿಫಿಕೇಷನ್ ಐಕಾನ್ ಮೇಲೆ ಡೈರೆಕ್ಟಾಗಿ ಬರುತ್ತೆ. ನೀವು ಅದನ್ನು ನೋಡಿಬಿಟ್ಟು ಉಪಯೋಗ ಪಡೆದುಕೊಳ್ಬೋದು. ಥ್ಯಾಂಕ್ ಯು.